ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಒಂದು ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಕೆಲವು ಏಕಾದಶಿಗಳು ಬಹಳ ಮುಖ್ಯವಾಗಿವೆ. ಕಾರ್ತಿಕ ಮಾಸದಲ್ಲಿ ಬರುವ ದೇವೋತ್ಥಾನ ಏಕಾದಶಿಗೆ ಹೆಚ್ಚಿನ ಮಹತ್ವವಿದೆ. ಈ ದಿನದಂದು ತುಳಸಿ ವಿವಾಹ ನಡೆಯುತ್ತದೆ ಮತ್ತು ಭಗವಾನ್ ವಿಷ್ಣು ಯೋಗ ನಿದ್ರದಿಂದ ಎಚ್ಚರಗೊಂಡು ಮತ್ತೆ ಜಗತ್ತನ್ನು ನೋಡಿಕೊಳ್ಳುತ್ತಾನೆ. ಭಗವಾನ್ ವಿಷ್ಣು ಮತ್ತು ತುಳಸಿಯ ಮಂಗಳಕರ ವಿವಾಹವನ್ನು ಈ ದಿನದಂದು ನಡೆಸಲಾಗುತ್ತದೆ. ಸನಾತನ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಹೆಚ್ಚಿನ ಮಹತ್ವವಿದೆ. ದೇವಶಹಿನಿ ಏಕಾದಶಿ ಜೂನ್ 30ರಂದು ಇತ್ತು. ಈ ದಿನ ಭಗವಾನ್ ವಿಷ್ಣು ನಿರ್ಧರಿಸಿದನು. ಈಗ ದೇವೋತ್ಥಾನ ಏಕಾದಶಿ ಗುರುವಾರ ಅಂದರೆ ನವೆಂಬರ್ 23ರಂದು ಇರುತ್ತದೆ. ಈ ದಿನದಂದು ಭಗವಾನ್ ವಿಷ್ಣು ಎಚ್ಚರಗೊಳ್ಳುತ್ತಾನೆ. ಈ ದಿನದಿಂದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ. ತುಳಸಿ ವಿವಾಹದ ಶುಭ ಸಮಯ. ತುಳಸಿ ವಿವಾಹಕ್ಕೆ ಶುಭ ಮುಹೂರ್ತ ಶುಕ್ರವಾರ ನವೆಂಬರ್ 24ರಂದು ಬೆಳಗ್ಗೆ 11:43 ಅದೇ ದಿನ ಮಧ್ಯಾಹ್ನ 12:20 ಇರುತ್ತದೆ. ತುಳಸಿ ವಿವಾಹಕ್ಕೆ ವಿಜಯ ಮುಹೂರ್ತ ಶುಕ್ರವಾರ ನವೆಂಬರ್ 24ರಂದು ಮಧ್ಯಾಹ್ನ 1:54-2:38 ಇರುತ್ತದೆ. ಈ ಎರಡು ಮಂಗಳಕರ ಸಮಯದಲ್ಲಿ ಭಕ್ತರು ತುಳಸಿ ದೇವಿಗೆ ವಿವಾಹ ಮಾಡುತ್ತಾರೆ. ತುಳಸಿ ವಿವಾಹದ ಪೂಜೆಯ ವಿಧಾನ. ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳುವುದು ಮತ್ತು ಈ ಸಮಯದಲ್ಲಿ ಅನೇಕ ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಹಾಗಾದರೆ ತುಳಸಿ ವಿವಾಹದ ಪೂಜೆ ವಿಧಾನ ಹೇಗೆ ಎಂದು ತಿಳಿದುಕೊಳ್ಳೋಣ. ತುಳಸಿ ಪೂಜೆ ಮಾಡುವ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು. ತುಳಸಿ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ನಂತರ ತುಳಸಿ ವಿವಾಹದ ಪೂಜೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ವೇಳೆ ಉಪವಾಸ ಮಾಡುವುದು ತುಂಬ ಒಳ್ಳೆಯದು. ತುಳಸಿ ವಿವಾಹದ ಪೂಜೆ ಸಾಮಗ್ರಿಗಳಲ್ಲಿ ಧೂಪ, ದೀಪ ಮತ್ತು ಅರಿಶಿನ, ಕೆಂಪು ಅಥವಾ ಹಳದಿ ಬಟ್ಟೆ ಬಳೆಗಳು ಸೇರಿದಂತೆ ಎಲ್ಲ 16 ಅಲಂಕಾರಕ ವಸ್ತುಗಳನ್ನು ಇರಿಸಿ, ವಿಷ್ಣುವಿನ ಪ್ರತಿಮೆಯನ್ನು ಇರಿಸಿ, ಸಾಲಿಗ್ರಾಮ ಪ್ರತಿಮೆಯನ್ನು ಇರಿಸಿ, ಪ್ರಸಾದದಲ್ಲಿ ಕಬ್ಬು, ಹೂಗಳು, ಸಿಹಿಗೆಣಸು, ಹಣ್ಣು, ನೀರು ಇರಿಸಿ. ತುಳಸಿ ವಿವಾಹವನ್ನು ಮಾಡುವ ವ್ಯಕ್ತಿಯು ಆ ದಿನದಂದು ಉಪವಾಸವನ್ನು ಆಚರಿಸಲು ಪ್ರತಿಜ್ಞೆ ಮಾಡಿದ ದಂಪತಿಗಳಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಪುರಾಣಗಳ ಪ್ರಕಾರ ತುಳಸಿ ವಿವಾಹವನ್ನು ಮಾಡುವ ಜನರು ಕನ್ಯಾದಾನದಂತೆ ಪುಣ್ಯವನ್ನು ಪಡೆಯುತ್ತಾರೆ. ತುಳಸಿ ಗಿಡವನ್ನು ಅಂಗಳದಲ್ಲಿ ಅಥವಾ ಪೀಠದ ಮೇಲೆ ಇರಿಸಿ ಮತ್ತು ಸಸ್ಯದ ಮೇಲೆ ಸಾಲಿಗ್ರಾಮವನ್ನು ಸ್ಥಾಪಿಸಿ ನಂತರ ನೀರಿನ ಕಳಶವನ್ನು ಇರಿಸಿ ನಂತರ ಅದರ ಮೇಲೆ ಮಾವಿನ ಎಲೆಗಳನ್ನು ಇರಿಸಿ ಮತ್ತು ತೆಂಗಿನಕಾಯಿಯನ್ನು ಇಡಿ. ತುಳಸಿ ಗಿಡವನ್ನು ಸಂಪೂರ್ಣವಾಗಿ ವಧುವಿನಂತೆ ಅಲಂಕರಿಸಿ ಚಂದನ ತಿಲಕವನ್ನು ಅನ್ವಯಿಸಿ ತುಳಸಿ ಮತ್ತು ಸಾಲಿಮಾರನ್ನು ಪೂಜಿಸಿ ತುಳಸಿ ಗಿಡದ ಮೇಲೆ ಕಬ್ಬಿನ ಮಂಟಪವನ್ನು ಸಿದ್ಧಪಡಿಸಬಹುದು. ತುಳಸಿಯ ಸುತ್ತಲೂ 7 ಬಾರಿ ಪ್ರದಕ್ಷಿಣೆ ಹಾಕಿ ಈ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ಶುಭ ಗೀತೆಗಳನ್ನು ಹಾಡಬೇಕು. ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಲು ತುಳಸಿ ದೇವಿ ಆರತಿಯನ್ನು ಪೂರ್ಣ ಹೃದಯದಿಂದ ಮಾಡಿ ಇದರ ನಂತರ ಪೂಜೆಗಾಗಿ ಇರಿಸಿದ ಪ್ರಸಾದವನ್ನು ನೀಡಿ.